ಹಳ್ಳಿ ಚುನಾವಣೆ ಗೆಲ್ಲಕ್ಕಾಗಲ್ಲ ದಿಲ್ಲಿ ಚುನಾವಣೆ ಗೆಲ್ಬಹುದು ಅಂತ ಜೆಡಿಎಸ್ ವಿರುದ್ಧ ಅದರ ಅಧ್ಯಕ್ಷರ ಅವಕಾಶ ತಪ್ಪು ನಿಮಗೆ ನಿಮ್ಗೆ ಯಾಕೆ ಅಧ್ಯಕ್ಷನ ಕೊಡ್ಬೇಕು ಅಂತ ಆಯ್ಕೆ ಮಾಡಿದ್ರು ನನಗೆ ಪಕ್ಷ ಮುಖ್ಯ ಇವರು ಆಪ್ತರಿದ್ದಾರೆ ಹಾಗಾಗಿ ನೀಡಿದ್ದಾರೆ ಏನೋ ಒಂದು ಸಂಶಯ ಇತ್ತು ಸಿದ್ದರಾಮಯ್ಯವರು ನಮಗೆ ಕನ್ಯ ಸಮಾನ ಈ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸಾಹೇಬರು ಸಿದ್ದರಾಮಯ್ಯವರು ಅವ್ರ ಬಗ್ಗೆ ಒಂದು ಕೇಳೋದಾಗಿ ಈ 36,000 ಜನ ಓಟ್ ಸೋಲಕ್ಕೆ ಮತದಾರರಲ್ಲ ಕಾರಣ ಅಲ್ಲ ನಮ್ಮ ಪಕ್ಷದವರು गुरुस्वामी अवरिगे 49ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಇಲವಾಲ ಹಾಗೂ ಜೈಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವೀಕ್ಷಕರೇ ನಮಸ್ತೆ ಇವತ್ತು ನಾವು ಒಬ್ಬ ವಿಶೇಷ ಕಾಂಗ್ರೆಸ್ ಮುಖಂಡರ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಾವು ಮೈಸೂರಿಗೆ ಆಗಮಿಸಿದ್ದೀವಿ ಇವತ್ತು ಒಬ್ಬ ವಿಶೇಷ ಅತಿಥಿಯನ್ನ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳೋದಾಗಲಿ ಮತ್ತೆ ಅವರನ್ನ ಒಂದು ಶುಭಾಶಯ ಕೋರುವ ಮುಖಂಡರ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೋರೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್ ತಾವು ಈ ಒಂದು ಭಾಗದಲ್ಲಿ ಅಂದ್ರೆ ಇರುವಾಲ ಮತ್ತೆ ಇನ್ನೊಂದು ಜೈಪುರ ಈ ಒಂದು ಎರಡು ಬ್ಲಾಕ್ ನ ಅಧ್ಯಕ್ಷ ಆಗಿದ್ದೀವಿ ಕಾಂಗ್ರೆಸ್ ನ ಒಂದು ಈ ಇತ್ತೀಚಿನ ದಿನಗಳಲ್ಲಿ ಅಧ್ಯಕ್ಷ ಆಗಿದ್ದೀವಿ ಯಾವ ರೀತಿ ಅನಿಸ್ತಾ ಇದೆ ಸರ್ ಈ ರಾಜಕೀಯ ಮೊದಲನೇದಾಗಿ ಈ ನಾಡಿನ ಜನತೆಗೆ ಆಯಿ ಪೂಜಾ ಮತ್ತು ಏಕಶ್ಮಯ ಶುಭಾಶಯ ಕೋರ್ತೇನೆ ನಾನು ಇರುವಾಲ ಮತ್ತು ಜೈಪುರ ಬ್ಲಾಕ್ ಅಧ್ಯಕ್ಷ ಆಗಿ ನೇಮಕೆ ಮಾಡಿದಂತ ನಮ್ಮ ಕಾಂಗ್ರೆಸ್ ನ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವರು ಕಾರ್ಯದರ್ಶಿಗಳಾದಂತಹ ದಿವಾನಂದ ಸರ್ ಅವರಿಗೆ ಮೊದಲನೇದಾಗಿ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಓಕೆ ಸರ್ ನಿಮಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ಆಯಿ ಪೂಜೆದ ಶುಭಾಶಯಗಳು ಹಾಗೂ ನಿಮ್ಮ ಕಾರ್ಯಕರ್ತರುಗಳು ಕೂಡ ದಸರಾ ಹಬ್ಬದ ಶುಭಾಶಯಗಳು ನಮಗೆ ನಮ್ಮ ವಾಹಿನಿ ತಿಳಿಸ್ತಾ ಇದೆ ಸರ್ ಬಹಳ ಮುಖ್ಯವಾಗಿ ವೀಕ್ಷಕರೇ ಯಾಕೆ ಈ ಒಂದು ಕರ್ನಾಟಕ ಟಿವಿಯಿಂದ ಈ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ನಮ್ಮ ಟ್ಯಾಗ್ ಲೈನ್ ಹೇಳುವ ಪ್ರಕಾರ ಅಂದ್ರೆ ನಮ್ಮ ಚಾನೆಲ್ನ ಒಂದು ನಿಷ್ಠೆ ಇದೆ ಏನಂತ ಹೇಳಿದ್ರೆ ಇದ್ದಿದ್ದು ಇದ್ದದ ಹೇಳುವಂತ ಒಂದು ಸಂದರ್ಭ ಅಂದ್ರೆ ಉಳಿ ಉಪ್ಪು ಕಾರ ಬೆಳೆಸುವಂತಹದ್ದು ಯಾವುದೂ ಇಲ್ಲ ನೇರ ನೇರವಾದಂತ ಒಂದು ಸಂದರ್ಶನ ಯಾಕೆಂದ್ರೆ ಪಕ್ಷಕ್ಕಾಗಿ ಹಲವಾರು ನಾಯಕರುಗಳು ದುಡಿತಾ ಇರ್ತಾರೆ ಅವ್ರ ಜೊತೆಗೆ ತೆರೆಮರೆಯಲ್ಲಿ ಇಂತಹ ನಾಯಕರುಗಳು ಕೂಡ ತಮ್ಮ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಇಂತ ಒಬ್ಬ ನಾಯಕರುಗಳನ್ನ ನಾವು ಮುಖ್ಯ ವಾಹಿನಿಗೆ ತರುವುದೇ ನಮ್ಮ ಮುಖ್ಯ ಉದ್ದೇಶ ಹಾಗಾಗಿ ಇಂತಹ ತೆರೆಮರೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುತ್ತಿರುವಂತಹ ಇಂತಹ ಮುಖಂಡರುಗಳನ್ನ ನಾವು ಅವರನ್ನು ಮುಖ್ಯವಾಗಿ ತಂದು ತೋರಿಸುವಂತದ್ದೇ ನಮ್ಮ ಮುಖ್ಯವಾದಂತಹ ಕಾಯಕವಾಗಿದೆ ಹಾಗಾಗಿ ಬನ್ನಿ ನಮ್ಮ ಗುರುಸ್ವಾಮಿ ಅವರ ಜೊತೆ ಮುಂದುವರೆದ ಮಾತುಕತೆಯಲ್ಲಿ ಕೇಳೋಣ ಸರ್ ನೀವು ಬಹಳ ಅಂದ್ರೆ ನಿಮ್ಮ ಒಂದು ಒಂದು ಕುಟುಂಬ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನೀವು ಒಂದು ಕುಟುಂಬ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನೀವು ಒಬ್ರು ಒಬ್ಬ ರೈತಾಪಿ ಯೋಧರ ಮಗನಾಗಿದ್ರಿ ಹಾಗೂ ಸರಳ ಜೀವಿ ಆಗಿದ್ರಿ ನೀವು ಈ ರಾಜಕೀಯಕ್ಕೆ ಬರ್ತೀನಿ ಅಂತ ಕನ್ಸ್ಕೊಂಡಿದ್ರ ರಾಜಕೀಯ ನಾನು ನಮ್ಮ ತಲ್ಲೂರು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಿದ್ದು ನಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಇದ್ದೆ ಮತ್ತೆ ವಿದ್ಯಾಭ್ಯಾಸದಲ್ಲಿ ವ್ಯವಸಾಯನೂ ಮಾಡ್ಕೊಂಡಿದ್ದೆ ವ್ಯವಸಾಯ ಮಾಡ್ಕೊಂಡಿದ್ದು ನಮ್ಮ ರಾಜಕೀಯದಲ್ಲಿ ನಮ್ಮ ಫ್ಯಾಮಿಲಿಯಿಂದ ನಮಗೆ ದೂರ ಇಲ್ಲ 2005ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ನಮ್ಮ ಬ್ಲಾಕಲ್ಲಿ ಹಿಂದುಳಿದ ವರ್ಗ ಎ ಕ್ರಿಯೆಗೆ ಕಟ್ಟಿಗೆ ನಮ್ಮ ಗೋಪಾಲಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಮ್ಮ ವಾರ್ಡಲ್ಲಿ ಏನಾರ ಹಿಂದುಳಿದ ವರ್ಗ ಕ್ರಿಯೆ ಕಟ್ಟಿಗೆ ಅಂದರೆ ಅಲ್ಲಿ ನಮ್ಮ ಜನಾಂಗ ಕಡಿಮೆ ಹಾಗಾಗಿ ಹಿಂದೆ ಇದ್ದಂಥ ಹಿರಿಯರು ಮುಖಂಡರೆಲ್ಲ ಸೇರಿ ನಮ್ಮವರೆಲ್ಲ ಸೇರಿ ನಮ್ಮ ಜನಾಂಗದಲ್ಲ ಸೇರಿ ಒಂದು ಒಮ್ಮತವಾಗಿ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡು ಇಲಾಖೆಯನ್ನು ಆಯ್ಕೆ ಮಾಡ್ತೀವಿ ಹಾಗಾಗಿ ಕೇಂದ್ರ 2005ರಲ್ಲಿ ಚುನಾವಣೆ ಬಂತು ಚುನಾವಣೆ ಬಂದಾಗ ನಮ್ಮ ಹಿಂದುಳಿದವರಿಗೆ ಕ್ರಿಯೆ ಬಂತು ಕ್ರಿಯೆ ಬಂದಾಗ ಅದೇ ರೀತಿ ಎಲ್ಲ ಇದೆ ನಮ್ಮ ಜನ ಮುಖಂಡರುಗಳು ಯುವಕರು ಎಲ್ಲ ಸೇರಿ ಸೇರಿ ಸಭೆ ಮಾಡಿ ಮಾಡಿದ್ರು ಅಲ್ಲಿ ನನ್ನ ಚುನಾವಣೆಯಲ್ಲಿ ನಿಲ್ಲಬೇಕಂತ ಅವರು ಒತ್ತಲಾಗಿದ್ದರು ಹಾಗೆ ನಮ್ಮ ತಾಯಿಯವರು ಮದುವೆನ ತಾಯಿಯವರ ಚುನಾವಣೆ ಮನೆಗೆ ಬೇಡ ನಮ್ಮ ಚುನಾವಣೆ ಬೇಡ ಅಂತ ಹೇಳಿದ್ರು ಆದರೂ ಸುಧಾರಣ ಜನಗಳ ಅಭಿಪ್ರಾಯ ಮತ್ತು ನಮ್ಮ ಜನಾಂಗದ ಮುಖಂಡರುಗಳು ಯುವಕರು ಎಲ್ಲ ಸೇರಿದ ಚುನಾವಣೆ ಬೀಳಿಸ್ತದೆ ಅದ್ರ ಮಧ್ಯದಲ್ಲೇ ನಾವೆಲ್ಲ ಮಾತಾಡಬೇಕಾದ್ರೆ ನಮ್ಮ ಪೊಲೀಸ್ ನಮ್ಮ ಸಂಬಂಧಿಕರು ನಾವು ಚುನಾವಣೆಗೆ ಸತ ಮಾತಾಡಬೇಕು ನೀವರೆಗೆ ಇಡೀ ಜನಾಂಗ ಎಲ್ಲ ನನಗೆ ಸಪೋರ್ಟ್ ಮಾಡ್ತದೆ ಹಾಗಾಗಿ ಚುನಾವಣೆಗೆ ನಾವು ಸ್ಪರ್ಧೆ ಮಾಡಬೇಕು ಸ್ಪರ್ಧೆ ಮಾಡಿ ನಾನು ನಾಮಪತ್ರ ಕಳಿಸ್ತು ಅವರು ನಾಮಪತ್ರ ನಮ್ಮ ಪತ್ರ ನಮ್ಮ ನಾಮಪತ್ರ ಸಿಂಧುವಾಯಿತು ಅವ್ರ ನಾಮಪತ್ರ ಸಿಂಧುವಾಗಿ ನಾವು ಚುನಾವಣೆ ನೇಮಿಸಿದ್ದೆ
ಇನ್ನೊಂದು ನಿಮ್ಮ ಬಗ್ಗೆ ನಾವೊಂದು ರಿಸರ್ಚ್ ಮಾಡ್ಬೇಕಾದ್ರೆ ಅಂದ್ರೆ ಅಲ್ಲಿನ ಸ್ನೇಹಿತರು ನಾವು ಕೆಲವೊಂದು ಮಾಹಿತಿ ಕಲೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಬಿಸಮಣ್ಣವರು ಬಹಳ ಸರಳಜೀವಿ ಯಾವೊಬ್ಬ ವ್ಯಕ್ತಿತ್ವ ಆಗಿರ್ಬೋದು ಅವ್ರಿಗೆ ಯಾವ ರೀತಿ ಮಾಡ್ಬೇಕು ನಮ್ಮ ಸಹಾಯ ಮಾಡ್ಬೇಕು ನಮ್ಮ ಮನೋಭಾವಗಳಿರ್ಬೋದು ಹಾಗೂ ಒಬ್ಬ ಕಾರ್ಯಕರ್ತರನ್ನ ಯಾವ ರೀತಿ ಪ್ರೀತಿಯಿಂದ ನೋಡ್ಬೇಕಾಗಿರಲಿ ಮತ್ತೆ ಯಾವುದೇ ಕೆಲಸ ಕಾರ್ಯಗಳಾಗಿ ಬಹಳ ಮುಖ್ಯವಾಗಿದ್ದು ಇದನ್ನ ಯಾಕಂದ್ರೆ ಒಬ್ಬ ಕಟ್ಟ ಕಡೆ ವ್ಯಕ್ತಿಗಂಟು ಕೂಡ ನೀವು ಕೆಲವೊಂದು ಹಲವಾರು ಸೌಲಭ್ಯಗಳನ್ನ ನೀವು ತಲುಪುವಂಥದ್ದು ಅಂದ್ರೆ ಎಲ್ಲಾ ವಿಧವಾದಂತಹ ಚುನಾವಣೆಯಲ್ಲಿ ಕೂಡ ನೀವು ಭಾಗವಹಿಸ್ತಾ ಇರೋದು ಬಹಳ ಪ್ರಾಮುಖ್ಯತೆ ವಹಿಸ್ತದೆ ಏನ್ ಮನ್ಸು ಬಂತು ನಿಮ್ಗೆ ಎಲ್ಲ ಕಡೆ ಚುನಾವಣೆ ನಾವು ಸ್ಪರ್ಧೆ ಮಾಡಲೇಬೇಕು ಚುನಾವಣೆ ಅಂದ್ರೆ ನಮ್ಗೆ ಯಾವ ರೀತಿ ಒಂದು ಚಾಲೆಂಜ್ ತಗೊಂಡಿದ್ರೆ ಎಲ್ಲ ವರ್ಗದ ಚುನಾವಣೆಗೆ ಇದಕ್ಕೆ ಹೇಳ್ತೇವೆ ಸರ್ ನನಗೆ ಅಧಿಕಾರ ಆಸೆ ಇಲ್ಲ ಹಣದ ಆಸೆ ಇಲ್ಲ ಆದ್ರೆ ಚುನಾವಣೆ ಎಲ್ಲ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಿಲ್ಲ ನಮ್ಮ ಯುವಕ ಮಿತ್ರರು ಮುಖಂಡರುಗಳು ಮತ್ತೆ ಜನಗಳ ಅಭಿಪ್ರಾಯ ಅಷ್ಟು ಬಿಟ್ಟರೆ ನಾನೇ ನಾನು ಚುನಾವಣೆ ಎಲ್ಲ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಜನಗಳ ಅಭಿಪ್ರಾಯ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ ಸ್ಪರ್ಧೆ ಮಾಡ್ತೀನಿ ಅದರಲ್ಲಿ ನಾನು ಗೆದ್ದು ಬರ್ತೀನಿ ಗೆದ್ದು ಬಂದಾಗ ಜನಗಳಿಗೆ ಏನು ಕಲಿಸ್ಬೇಕು ಈಗ ನಾನು ಕಳೆದ 2020ರಲ್ಲಿ ಚುನಾವಣೆಗೆ ಐದನೇ ಸಲ ಆಯ್ಕೆಯಾಗಿ ಆಯ್ಕೆಯಾಗಿ ಅಧ್ಯಕ್ಷರು ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದು ಆ ಅಧ್ಯಕ್ಷರು ಪೈಪೋಟಿ ಬಂದು ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ ಆಸವಾದ ನೀಡಿ ನೀವು ನೀಡುವಾಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆವಾಗ ನನಗೆ ರಾಜಕೀಯ ಆವಾಗ ಬರುವಂಥ ಅನುದಾನದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳೇನಿದೆ ಕರೆ ವಿದ್ಯುತ್ತಕ್ಕಿರ್ಬೋದು ನೀರು ಸೌಲಭ್ಯ ಇರ್ಬೋದು ಮತ್ತು ಚರಂಡಿ ವ್ಯವಸ್ಥೆಗಳಿರ್ಬೋದು ಯಾವುದೇ ಶೌಚಾಲಯ ಇರ್ಬೋದು ಅಂತ ಇಲ್ಲಿ ಆದಷ್ಟು ಸರ್ಕಾರದಿಂದ ಬಂದಿದ್ದನ್ನು ಜನಗಳ ತಲುಪಿಸೋ ಮಟ್ಟದಲ್ಲಿ ತಲುಪಿಸಿದ್ದೀನಿ ಇನ್ನು 2005ರಿಂದ 2010 ಚುನಾವಣೆಯಲ್ಲಿ ನಾನು ತಿರುಗ ಸ್ಪರ್ಧೆ ಮಾಡಿದೆ ನಾನು ಸ್ಪರ್ಧೆ ಮಾಡಿದಾಗ ಎರಡು ನನ್ನ ಬ್ಲ್ಯಾಕ್ ಬಿಟ್ಟು ಎರಡನೇ ಬ್ಲ್ಯಾಕಲ್ಲಿ ನಾನು ಸ್ಪರ್ಧೆ ಮಾಡಿದೆ ನಾನು ಸ್ಪರ್ಧೆ ಮಾಡಿದ್ರೆ ನನ್ನ ನೋಟೇ ಇಲ್ಲ ಅಲ್ಲಿ ಜನಗಳ ಒತ್ತಡದಿಂದ ನಾನು ಸ್ಪರ್ಧೆ ಮಾಡಿದೆ ಮಾಡಿ ಅಲ್ಲಿ ಸೋಲು ಅನುಭವಿಸ್ತೀನಿ 2010ರಲ್ಲಿ 2010ರಲ್ಲಿ ನನ್ನ ಸೋಲು ಅನುಭವಿಸ್ತೀನಿ 2015ಕ್ಕೆ ಚುನಾವಣೆ ಬಂತು ಚುನಾವಣೆ ಬಂದಾಗ ತಿರ್ಗ ಜನಗಳ ಅಪೇಕ್ಷೆ ಅಂತ ನಾನು ಸಾಮಾನ್ಯ ವರ್ಗಕ್ಕೆ ಕಾಂಟ್ರಾಕ್ಟ್ ಮಾಡಿದೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಒಂದಿನ ಗೋಪಾಲಪುರ ನಮ್ಮ ಪಂಚಾಯತಿ ಒಂದೇ ಬ್ಲಾಕಲ್ಲಿ ಸಾಮಾನ್ಯ ನಮ್ಮ ಜನಾಂಗ ಇರೋದು ಕಡಿಮೆ ನಮ್ಮ ಒಕ್ಕಲ ಜನಾಂಗದವರು ಅತಿ ಹೆಚ್ಚು ಮತಗಳಿದ್ದಾರೆ ಅವರು ಮತಗಳಿಸ್ಕೊಳ್ಳೋರು ಹಾಗಾಗಿ ಅವರುಗಳ ಅಭಿಪ್ರಾಯ ನಮ್ಮ ಯುವಕ ಮಿತ್ರರು ಎಲ್ಲ ಜನ ನೋಡಿಸಿ ನನ್ನ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಚುನಾವಣೆ ಸ್ಪರ್ಧೆ ಮಾಡಿ ಮೈಸೂರು ತಾಲೂಕಲ್ಲಿ ಹೈಯೆಸ್ಟ್ ಯಾರು ತಗೊಳ್ಳೋಂಥ ಅಷ್ಟು ಓಟ್ಗಳನ್ನು ಕೊಟ್ಟು ನನ್ನ ಜೈಸಿಲ್ಮಾ ಮಾಡಿದ್ದಾರೆ 2015ರಲ್ಲಿ ಅದೇ ಅದು 2017 ಮೆಂಬರ್ಗೆ 14 ಜನ ಕಾಂಗ್ರೆಸ್ ಹೋಗಿದ್ದಾನೆ ಅವಾಗಲೂ ಚುನಾವಣೆಗಳು ಗ್ರಾಮ ಪಂಚಾಯತ್ ಚುನಾವಣೆಗಳು ಜೆ ಡಿ ಎಸ್ ವಿರುದ್ಧ ಜೆ ಡಿ ಎಸ್ ಪ್ರಬಲ ಅದ್ರ ವಿರುದ್ಧ ಹಿಡಿದು ಹಿಡಿದು ತಿರ್ಗಾ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ಗೋಪಾಲಪುರ ಹಾಲು ಉತ್ಪಾದನೆ ಸಹಕಾರ ಸಂಘ ಚುನಾವಣೆ ಬಂತು ಆ ಚುನಾವಣೆಯಿಂದ ನಿರ್ಣಯ ಆಯ್ಕೆ ಮಾಡಿದ್ದೆ ಗೋಪಾಲಪುರ ಜನತೆ ಅವರು ಪೂರ್ವಕವಾದ ಧನ್ಯವಾದಗಳು ಅಂತ ನಮ್ಮ ಮೊದಲಿನಾಗಿ ಹೇಳಬೇಕಾಯ್ತು ನೀವು ಹೇಳ್ತಾ ಇದ್ದೀನಿ ತಿರ್ಗಾ ಮತ್ತೆ ಗೋಪಾಲಪುರ ಹಾಲು ಉತ್ಪಾದನೆ ಸಹಕಾರ ಸಂಘ ಚುನಾವಣೆ ಬಂತು ಅದರಲ್ಲಿ ನನ್ನ ಇನಾಮಿ ಸಂಘ ಆಯ್ಕೆ ಆಯಿತು ಅದರಲ್ಲಿ ನಾನು ಅಧ್ಯಕ್ಷರಾದೆ ಮತ್ತೆ ಅದು ಆರು ತಿಂಗಳಿಗೆ ದನಗಲಿ ಸಹಕಾರ ಪತ್ರಿಕಾ ಸಹಕಾರ ಸಂಘ ಚುನಾವಣೆ ಬಂತು ಅಲ್ಲಿ ಆ ದನಗಲಿ ಸಹಕಾರ ಸಂಘದ ಸಾಲುಂಡಿ ಕೆರೆಯುಂಡಿ ದೊಡ್ಡುಂಡಿ ಗೋಪಾಲಪುರ ಮುಳ್ಳೂರು ತಿಬ್ಬನುಂಡಿ ಎಲ್ಲ ಜನಾಂಗದವ್ರಿಗೆ ನೀನು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರು ಅಲ್ಲೂ ಚುನಾವಣೆ ಸ್ಪರ್ಧೆ ಮಾಡಿ ಅಲ್ಲಿಗೆ ಇದ್ದೆ ಅದು ಅಧ್ಯಕ್ಷರ ಅವಕಾಶ ತಪ್ಪಿದ್ದೀನಿ ಹಾಗಾಗಿ ನಾನು ನಿಲ್ಲಬೇಕು ನಾನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ಜನಗಳ ಅಭಿಪ್ರಾಯಕ್ಕೆ ನಾನು ತಲೆಬಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಜನಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ ಅವರು ಆಶೀರ್ವಾದ ಮಾಡಿ ಗೆದ್ದಂತ ಇದರಲ್ಲಿ ರೈತರಿಗೆ ಸೊಸೈಟಿಗೆ ಸಾಲ ಕೊಡೋದಾಗಲಿ ಕಟ್ಸೋದಾಗಲಿ ಮತ್ತೆ ರೈತರು ಏನು ಉಪಯೋಗ ಮಾಡಬೇಕು ಅದು ಮಾಡ್ತೇವೆ ಡೈರಿಲಿ ಗೋಪಾಲಪುರ ಉತ್ಪಾದನೆ ಅಲ್ಲೂ ಸುಧಾ ಅನಿಯುತವಾಗಿ ಕೆಲಸ ಮಾಡಿ ಅಲ್ಲೂ ನಾನು 20 ಅಧ್ಯಕ್ಷರಾಗಿ ಮತ್ತೆ ಈಗ ಮಾತುಕತೆ ಅಂತ ಬೇರೆಯವರು ಬಿಟ್ಕೊಂಡು ಓಕೆ ವೀಕ್ಷಕರೇ ಕೇಳಿದ್ರಲ್ಲ ನಮ್ಮ ಭೂಸ್ವಾಮಿಯವರ ಮಾತುಕತೆಗಳನ್ನ ಅವರು ನಡೆದು ಬಂದ ಹಾದಿ ಇರ್ಬೋದು ಸ್ಪರ್ಧೆ ಮಾಡಿದಂತಹ ಚುನಾವಣೆಗಳಿರ್ಬೋದು ಯಾಕಂದ್ರೆ ಹಿಂದೆ ಎಂದು ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಾರೆ
ಹಳ್ಳಿ ಚುನಾವಣೆ ಗೆಲ್ಲಕ್ಕಾಗಲ್ಲ, ದಿಲ್ಲಿ ಚುನಾವಣೆ ಗೆಲ್ಬೋದು ಅಂತ. ಹಾಗಾಗಿ ಹಳ್ಳಿ ನಡೆಯುವಂತ ಕಾಂಪಿಟೇಷನ್ ಇರ್ಬೋದು, ಸ್ಪರ್ಧಾತ್ಮಕ ಇದಿರ್ಬೋದು. ಯಾಕಂದ್ರೆ ಅಲ್ಲಿ ಎಲ್ಲಾ ವರ್ಗದಂತ ಜನತೆ ಇರ್ತಾರೆ, ಅಲ್ಲಿ ಒಂದು ಕೆಲವು ಜಾತಿಗೆ ಸೀಮಿತ ಇರ್ತದೆ, ಕೆಲವು ವ್ಯಕ್ತಿಗೆ ಸೀಮಿತ ಇರ್ತದೆ. ಆದ್ರೆ ಈ ವ್ಯಕ್ತಿ ಎಲ್ಲಾ ರೀತಿಯ ಜನಾಂಗವನ್ನು ಒಟ್ಟುಗೂಡಿಸ್ಕೊಂಡು, ಅಂದ್ರೆ ಅತಿ ಹೆಚ್ಚು ಪ್ರಬಲ ಇರುವಂತಹ ಜಾತಿಯನ್ನು ಕೂಡ ಒಂದು ವಿಶ್ವಾಸಕ್ಕೆ ತಗೊಂಡು ಇಷ್ಟೊಂದು ಚುನಾವಣೆಗಳನ್ನ ಎದುರಿಸಿ ಹಲವಾರು ಬಾರಿ ಅಧ್ಯಕ್ಷ ಆಗಿದ್ದಾರೆ, ಕೆಲವು ಮತ್ತೆ ಕೆಲವು ಪರಾಜಿತ ಆದರೂ ಕೂಡ, ಅಂದ್ರೆ ಸೋಲನ್ನು ಅನುಭವಿಸಿದ್ರು ಕೂಡ ಅವರು ದುಡ್ಡಿ ಗೆಲ್ಲದೆ, ಅಂದ್ರೆ ಮುಂದಿನ ಚುನಾವಣೆಗಳನ್ನ ಧೈರ್ಯವಾಗಿ ಎದುರಿಸಿ ಒಂದು ಸಾಧನೆಯ ಉತ್ಸಂಗಕ್ಕೆ ಏರಿದರೆ, ಬಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಯಾಕೆ ಮಾಡುದು, ಯಾರಿದ್ರು ಯಾರಿದ್ರು, ಇವರನ್ನ ಕೆಲಸ ಕಾರ್ಯಗಳನ್ನ ಯಾರು ಗುರುತಿಸಲು, ಅದನ್ನ ನಾವು ಸ್ವಲ್ಪ ಅವ್ರಿಗೆ ಭಯ ಆಗ್ತದೆ. ಸರ್, ನಿಮ್ಮ ಕಾರ್ಯನ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಆಗಲಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡುವಂತ ಕೆಲಸ ಕಾರ್ಯಗಳು ಮುಖ್ಯವಾಗಿ ಯಾರು ಗಮನಿಸಲು, ಮತ್ತೆ ನಿಮ್ಗೆ ಯಾಕೆ ಅಧ್ಯಕ್ಷನ ಕೊಡ್ಬೇಕು ಅಂತ ಆಯ್ಕೆ ಮಾಡಿದ್ರು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಸರ್ ಎಂಬ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅವಾಗಿನ ಇರುವವರಿಗೆ ನಾವು ಸತತವಾಗಿ ಸಕ್ರಿಯವಾಗಿ ಭಾಗವಹಿಸಿ ಅವ್ರು ದುಃಖದಿಂದ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸರ್ ಅವ್ರಿಗೆ ಏನು ಮಾರ್ಗದರ್ಶನ ಕೊಡ್ತಾರೆ, ಆ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಏನು ಮಾಡಬೇಕು ಅದನ್ನು ಮಾಡಿದ್ವಿ. ಮತ್ತೆ ಬೇರೆ ಬ್ಲಾಕ್ ಅಧ್ಯಕ್ಷ ಅವ್ರ ಕೆಲಸ ಮಾಡಿದ್ದೀನಿ ನಾನು, ಎಲ್ಲ ರೀತಿಯಿಂದ ಪಕ್ಷಕ್ಕೆ ಓದಿದ್ದೀನಿ. ಹಾಗಾಗಿ ಪಕ್ಷ ನನ್ನನ್ನು ಮತ್ತು ನನ್ನ ಕೆಲಸವನ್ನು ನೋಡಿ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು ಹಿರಿಯರು ಹಾಗೂ ನಮ್ಮ ಮೈಸೂರು ಜಿಲ್ಲೆ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೆ ಮರಿಗೌಡರು, ನಮ್ಮ ಗೋಪಾಲ್ಪುರ ಬಸವಣ್ಣವರು ಮತ್ತು ನಮ್ಮ ಇವರೆಲ್ಲ ಸೇರಿ ಸಾಹೇಬರಿಗೆ ಹೇಳಿ ನಮಗೆ ಅಧ್ಯಕ್ಷರು ಯುವಳ ಬ್ಲಾಕ್ ಅಧ್ಯಕ್ಷರು ಮಾಡಿದ್ರೆ ಅವ್ರು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನನಗೆ ಅವರು ಪಕ್ಷದಿಂದ ನನಗೆ ಜವಾಬ್ದಾರಿ ಕೆಲಸವನ್ನು ಕೊಟ್ಟವರು ಅದನ್ನು ನಿರ್ವಹಿಸಿದೆ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾದಂಥ ಮಾಜಿ ಮುಖ್ಯಮಂತ್ರಿಗಳು ಇವರಿಗೆ ಅತ್ಯಾಪ್ತರು ಕೂಡ ಆ ಒಂದು ಉದ್ದೇಶದಿಂದ ಭರವಸೆಯಿಂದ ಇತ್ತು, ಒಂದು ವಿಶ್ವಾಸದಿಂದ ಕೆಲಸ ಮಾಡ್ತಾರೆ ಈ ಇಲ್ವಾಲ ಭಾಗದಲ್ಲಿ ಮತ್ತೆ ಜೈಪುರ ಭಾಗದಲ್ಲಿ ಅಂತ ಹೇಳಿ ಇವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪಟ್ಟವನ್ನು ಕೊಟ್ಟಿರ್ಬೋದು, ಅಥವಾ ಪಕ್ಷ ಇವರ ಒಂದು ನಡವಳಿಕೆಯನ್ನು ನೋಡ್ಕೊಟ್ಟಿರ್ಬೋದು, ಅಥವಾ ಇವರ ಕಾರ್ಯಕರ್ತರು ಉರ್ದುಂಸಿ ನಮ್ಮ ನಾಯಕರಿಗೆ ಕೊಡಬೇಕು ಅಂತ ಹೇಳಿ ಹೇಳಿರ್ಬೋದು. ಬನ್ನಿ ಅವ್ರ ಬಾಯಿಂದ ಕೇಳೋಣ. ಸರ್, ಯಾವ ರೀತಿ ನಿಮಗೆ ಒಂದು ಸಪೋರ್ಟಿವ್ ಆಗಿ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ನೀಡಿದ್ರೆ? ಸರ್, ಸರ್, ಸಿದ್ದರಾಮಯ್ಯ ಸರ್ ಅವರಿಗೆ ಯಾರು ಅತೃಪ್ತರು ಆಪ್ತರು ಅಂತ ಹೇಳಿಲ್ಲ, ಅವರೆಲ್ಲರೂ ಆತ್ಮೀಯರೇ, ಅತೃಪ್ತರೆಲ್ಲ ಎಲ್ಲ ಆಪ್ತರೆ, ಅವ್ರು ಯಾರು ಇರೋದಿಲ್ಲ. ಅಂದ್ರೆ ಸಾರ್ವಜನಿಕ ವಲಯ ಕೇಳಪಡುತ್ತಂದ್ರೆ ಇವರು ಆಪ್ತರಿದ್ದಾರೆ ಹಾಗಾಗಿ ನೀಡಿದ್ದಾರೆ ಎನ್ನುವ ಒಂದು ಸಂಶಯ ಇತ್ತು. ಹಾಗಾಗಿ ನಾವು ಈ ಒಂದು ಪ್ರಶ್ನೆ ಕೇಳಬೇಕು. ಹಾಗಾಗಿ ಈಗಿನ ಕಾರ್ಯಕರ್ತರಾಗಿರ್ಬೋದು, ನಿಮ್ಮ ಕಾರ್ಯಕರ್ತರು ನಾವು ಮಾತಾಡಿಸಿದ ರೀತಿಯಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಗುರುಸಾಮಣ್ಣ ಅವರು ಯಾವುದಕ್ಕಿಂತ ಒಂದು ಜಾತಿ ಸೀಮಿತವಾಗಿಲ್ಲ, ಬದಲಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿದೆ, ಎಲ್ಲ ಪಕ್ಷದಲ್ಲೂ ಕೂಡ ಅವರಿಗೆ ಸ್ನೇಹಿತರಿದ್ದಾರೆ, ಸಂಬಂಧಿಕರಿದ್ದಾರೆ, ಮತ್ತೆ ಹಲವಾರು ಕಾರ್ಯಕರ್ತರು ಇದ್ದಾರೆ. ಹಾಗಾಗಿ ಅವ್ರನ್ನ ಪಕ್ಷ ಬಿಡಲ್ಲ, ಜೊತೆಗೆ ಕಾರ್ಯಕರ್ತರು ಬಿಡಲ್ಲ, ಅಲ್ಲಿ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ನಾವು ಗೆಲ್ಲಿಸ್ತೀವಿ ಎಂಬ ಭರವಸೆ ನೀಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ನನಗೆ ಪಕ್ಷ ಮುಖ್ಯ, ಮತ್ತೆ ನಮ್ಮ ಸಾಹೇಬರು ಮುಖ್ಯ. ಹಾಗಾಗಿ ಪಕ್ಷ ನನ್ನನ್ನು ನೋಡಿ ಗುರುಸಿ ನನಗೆ ಈ ಥರ ಕೊಟ್ಟಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ನಾನು ಪ್ರಯತ್ನ ಮಾಡಿ ಸಾಹೇಬರಿಗೆ ಹೇಳಿ ನಾನು ಯುವಳಿದ್ದೀನಿ. ನನಗೆ ನಮ್ಮ ಮರಿಗೌಡರು ಮತ್ತು ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರೆಲ್ಲ ಸೇರಿ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಪಕ್ಷ ಇಲ್ಲಿ ಕಳೆದ 10 ವರ್ಷದಿಂದ 7 ವರ್ಷದಿಂದ ಪಕ್ಷ ಇಲ್ಲಿ ಇರುವಂಥ ಸಂಘಟನೆ ಖಂಡಿತವಾಗಿದೆ, ಮತ್ತು ನಮಗೆ ಇದೆಲ್ಲೇ ಇಲ್ಲ, ಹಿಂದಿ ಇಲ್ಲ. ಆದರೆ ಪಕ್ಷ ಸಂಘಟನೆಯಲ್ಲಿ ಸ್ವಲ್ಪ ಖಂಡಿತವಾಗಿತ್ತು. ಹಿಂದಿನ ಕಾಂಗ್ರೆಸ್ಗಳೆಲ್ಲ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ಇದು ಮಾಡೋದಲ್ಲ ಮಾಡಿದ್ದಾರೆ. ಆಗ ಇನ್ನೂ ಹೆಚ್ಚು ಹೊತ್ತು ಸಂಘಟನೆ ಮಾಡಿ ಪಕ್ಷನ ಅಧಿಕಾರಕ್ಕೆ ತರೋದೆ ನಮ್ಮ ಮುಖ್ಯ ಗುರಿ. ನಮ್ಮ ಮೈಸೂರು ಕಾರ್ಯಕರ್ತರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಏನು ಹೇಳಿದ್ರು ಅಂದ್ರೆ ಪಕ್ಷ ಸಂಘಟನೆ ಮಾಡಿ ಪಕ್ಷದಿಂದ ಯಾರೇ ಟಿಕೆಟ್ ಕೊಟ್ಟು ಯಾರೇ ಬಂದಿರೋ ಅವ್ರನ್ನ ಸ್ವಾಗತ ಮಾಡ್ತೀವಿ, ಅವ್ರಿಗೆ ಕೆಲಸಕ್ಕೆ ನಾವು ಪಕ್ಷ ಸಂಘಟನೆ ಮಾಡಿ ತರಬೇತಿಯಿಂದ ಕೆಲಸಕ್ಕೆ ನಾವು ಏನು ಮಾಡಬೇಕು ಕಾರ್ಯಕರ್ತರು ಸಿಗ ನಮ್ಮ ಹಿರಿಯರ ಮಾರ್ಗದರ್ಶನ ಮುಖಾಂತರ ಏನು ನಾವು ಅದೆಲ್ಲ ನಾವು ಮಾಡಿದ್ವಿ. ಸಿದ್ದರಾಮಯ್ಯವರ ಆಪ್ತ ನಾವು ಅಂತಲ್ಲ, ಸಿದ್ದರಾಮಯ್ಯವರು ನಮಗೆ ತಂದೆ ಸಮಾನ, ನಾವು ಮಕ್ಕಳು, ಆಪ್ತರು ಇದು ಏನಿಲ್ಲ. ಇದು ನಮ್ಮ ಮಕ್ಕಳು ರಾಜಕೀಯವಾಗಿ ನೋಡೋದಾದ್ರೆ ಕೆಲವರು ಆದರ್ಶವಾಗಿರ್ತಾರೆ, ಅವರು ಜನತಾ ಪರಿವಾರದಿಂದ ಬಂದಂತಹ ನಾಯಕರು, ಅವರ ಗುಣಗಳನ್ನ ನೋಡೋದಾದ್ರೆ
ಅವರು ಮಾತಾಡುವಂತ ಶೈಲಿಗಳನ್ನು ನೋಡಿದ್ರೆ ನೇರ ದಿಟ್ಟ ಅಂದ್ರೆ ಅವರು ಯಾವುದೇ ರೀತಿಯ ನೇರವಾಗಿ ಪ್ರಶ್ನೆ ಮಾಡುವಂಥದ್ದು ಮತ್ತೆ ಅವರೊಂದು ಆದರ್ಶವನ್ನ ಅವ್ರ ಕಾರ್ಯಕರ್ತರು ಕೂಡ ಪಾಲಿಸುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ನಿಲುವು ಹೇಳುವುದಾದ್ರೆ ನೋಡೋದಾದ್ರೆ ಆ ದಾಟಿಲು ನಿಂತಿದ್ದೀರ ಅಂತ ಕೂಡ ಹೇಳ್ಬೋದು. ಈಗ ರಾಜ್ಯ ಒಂದು ವಿಚಾರಕ್ಕೆ ಬರೋದಾದ್ರೆ ಈ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸಹಾಯಕ ಸಿದ್ದರಾಮಯ್ಯ ಅವರು ಅವ್ರ ಬಗ್ಗೆ ಒಂದು ಕೇಳೋದಾದ್ರೆ ಈ ಚುನಾವಣೆ ಚಾಮುಂಡೇಶ್ವರ ಏನಾದರೂ ಸರ್ ಅವರು ಚಾಮುಂಡೇಶ್ವರಿ ಸ್ಪರ್ಧೆ ಮಾಡೋಕ್ಕೆ ನಾವು ಇಡೀ ಕ್ಷೇತ್ರದ ಜನಗಳ ಜನತೆ ಮುಖಂಡರುಗಳು ಎಲ್ಲ ಹೋಗಿ ನಾವು ಕರೆದೋ ಕರೆದಾಗ ಇಲ್ಲ ನಾನು ಭಾರಿ ನೋವಾಗಿದೆ ನಾನು ಕೊಟ್ಟಂತ ಉಡುಗೆಗಳು ನಾನು ಮಾಡಿದಂಥ ಕೆಲಸ ಎಲ್ಲನೂ ಮರೆತು ನನ್ನ 36,000 ಓಟಲ್ಲಿ ನನ್ನ ಚಾಮುಂಡೇಶ್ವರಿ ಸೋಲಿಸಿದರೆ ನನಗೆ ನೋವಾಗಿದೆ ನಾನು ಮತ್ತೆ ಕ್ಷೇತ್ರ ಕರಿಬೇಡಿ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿದ್ರು ನಾವೆಲ್ಲ ಒತ್ತಾಯ ಮಾಡಿದೀವಿ ಈ 36,000 ಜನ ಓಟ್ ಸೋಲಕ್ಕೆ ಮತದಾರರಲ್ಲ ಕಾರಣ ಅಲ್ಲ ನಮ್ಮ ಪಕ್ಷದವರು ಇತರ ಪಕ್ಷದವರು ಎಲ್ಲ ಸೇರಿ ಒಗ್ಗೂಡಿ ಸೋಲಿಸಿದ್ದಾರೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಸಹಾಯ ಸೋಲಕ್ಕೆ ಕಾರಣವಾಗಿದೆ ಯಾಕೆಂದ್ರೆ ಅವರು ಮಾಡಿದಂಥ ಜನಪರ ಕಾರ್ಯಕ್ರಮಗಳನ್ನ ಜನಗಳಿಗೆ ತಲುಪಿಸುವಲ್ಲಿ ನಾವು ವಿಫಲರಾದ ಅವರು ಕೊಟ್ಟಂತ ಯೋಜನೆಗಳನ್ನು ಅವ್ರಿಗೆ ಮನವರಿಕೆ ಮಾಡೋಕ್ಕೆ ನಾವು ವಿಫಲವಾಗಿದ್ದೀವಿ ವಿಫಲವಾದ ಹಾಗಾಗಿ ಸಂಘಟನೆ ಕುಂಠಿತವಾಗಿ ಅವರು ಸೋಲಕ್ಕೆ ಕಾರಣ ಆಯಿತು. ನಾವು ಸಿದ್ದರಾಮಯ್ಯ ಸರ್ ಹೇಳ್ಕರೋ ಲಾಸ್ಟ್ ಅಲ್ಲಿ ಎಲ್ಲ ಇಲ್ಲ ಬರಲೇಬೇಕು ಈ ಜನ ನಿಮ್ಮನ್ನ ಬೇಕು ಬೇಕು ಅಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂತ ಬೇಕು ಬೇಕು ಅಂತ ಹೇಳಿದ್ರೆ ಮತ್ತೆ ಇದೇ ಕ್ಷೇತ್ರದಲ್ಲಿ ಗೆದ್ದು ನಿಮ್ಮ ಸಿಎಂ ಆಗ್ಬೇಕು ಬನ್ನಿ ಅಂತ ನಾವೆಲ್ಲ ಒತ್ತಾಯ ಮಾಡಿದಾಗ ಅವರು ಇಲ್ಲ ನಾನು ಒಂದು ಸರ್ವೆ ಮಾಡಿಸ್ತೀನಿ ಸರ್ವೆಯಲ್ಲಿ ಏನು ರಿಪೋರ್ಟ್ ಬರುತ್ತೆ ನೋಡ್ಕೊಂಡು ನಾನು ತೀರ್ಮಾನ ತಗೋತೀನಿ ಅಂತ ಹೇಳಿದ್ರು. ಈಗ ಚಾಮುಂಡೇಶ್ವರಿಗೆ ಒಂದು ಆ ಕ್ಷೇತ್ರದ ಬೆಳವಣಿಗೆಗಳ ಈ ಸದ್ಯ ಪರಿಸ್ಥಿತಿ ನೋಡಿದ್ರೆ ಒಂದ್ ಕಡೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಕಡೆ ಆಪ್ತರಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಜೊತೆ ಹತ್ರ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವೇಗೌಡರು ಏನಾದರೂ ನಮ್ಮ ಹಿಂದಿನ ಕಾಂಗ್ರೆಸ್ ಸೇರುವಂತ ನಿರೀಕ್ಷೆ ಬಗ್ಗೆ ಏನಾದರೂ ಸರ್ ಅದು ನಮ್ಮ ಗಮನಕ್ಕೆ ಏನು ಬಂದಿಲ್ಲ, ಕೆಲವು ಹೋಗುವವನ್ನ ಮಾತ್ರ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ಜಿ ಟಿ ದೇವೇಗೌಡರು ಪಕ್ಷದ ಸೇರ್ಪಡೆ ಆದ್ರೆ ನಾವು ಹೈಕಮಾಂಡ್ ಮತ್ತೆ ನಮ್ಮ ಪಕ್ಷದ ನಿಲುವು ಏನಿದೆ ತೀರ್ಮಾನ ಏನ್ ತಗೊಳ್ತೀವಿ ನಾವು ಬದುವಾಗಿರ್ತೀವಿ, ಅದ್ರಲ್ಲಿ ಏನು ನಾವು ಬೇರೆ ಏನು ಹೇಳಲ್ಲ ಏನು ತಗೊಳ್ಳಲ್ಲ. ಅವರು ಇದಾರೆ ನಮ್ಮ ಸೇರ್ಕೊಂಡು ಅವರು ಮೇಲೆ ಮತ್ತೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಸತತವಾಗಿ ಅವರು ಅವಾಗಲಿಂದ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಮಾಡಿದ್ದಾರೆ, ಅವರು ಪ್ರಬಲವಾದ ಆಕಾಂಕ್ಷೆ ಇದ್ದಾರೆ. ಹಾಗಾಗಿ ಪಕ್ಷ ಏನ್ ತೀರ್ಮಾನ ತಗತ್ತೆ, ಪಕ್ಷದ ವರಿಷ್ಠ ಏನ್ ತೀರ್ಮಾನ ತಗತ್ತಾರೆ ಅದಕ್ಕೆ ಎಲ್ಲ ನಾವು ಬರ್ತೀವಿ. ಯಾಕಂದ್ರೆ ರಾಜಕೀಯವಾಗಿ ಕೆಲವು ವಿದ್ಯಮಾನಗಳನ್ನ ನಾವು ಯಾಕೆ ಕೇಳಿದ್ವಿ ನಿಮ್ಗೆ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಮೈಸೂರಲ್ಲಿ ಬದಲಾವಣೆಗಳಾಗಬಹುದು, ಏನು ಮೊದಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭದ್ರಕೋಟೆ ಮತ್ತೆ ಈ ಒಂದು ಕ್ಷೇತ್ರ ಅವರ ಕೈ ಹಿತಕ್ಕೆ ಬರುತ್ತದೆ ಇರುವ ಒಂದು ಸಂಶಯದ ಒಂದು ಇರಲಿ ಒಂದು ಪ್ರಶ್ನೆಗಳನ್ನ ಕೇಳಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷಕ್ಕೂ ಹಾಗೂ ನಿಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ 2023 ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲದಲ್ಲಿ 100 ಕ್ಕೆ 200 ಭಾಗ ಸತ್ಯ, ಅದರಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಇದಾಗಿರುವ ಸತ್ಯ. ಅದು ಯಾರು ಏನೇ ಅವ್ರ ಕುತಂತ್ರಗಳು ಇದು ಮಾಡಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರಾಗಿ ಯಾರೇ ಪಕ್ಷದಿಂದ ಹೈಕಮಾಂಡ್ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಆಗೇ ಆಗ್ತಾರೆ, ಅದು ನಿಶ್ಚಿತ. ಓಕೆ, ಇಷ್ಟೊತ್ತು ನಾವು ಒಬ್ಬ ಅಂದ್ರೆ ಉತ್ಸುಕಕ್ಕೆ ಬೆಳೆಯುವಂತ ನಾಯಕರ ಜೊತೆ ಅಂದ್ರೆ ಕಾಂಗ್ರೆಸ್ ನ ಯುವ ಅಧ್ಯಕ್ಷರು ಅಂತಲೇ ಕರಿಬಹುದು, ಯಾಕಂದ್ರೆ ಇಲ್ವಾಲ ಮತ್ತೆ ಜೈಪುರ ಈ ಒಂದು ಎರಡು ಭಾಗದ ಒಂದು ಒಂದು ಏನು ಕಾರ್ಯಕ್ರಮವನ್ನು ವಹಿಸಿಕೊಂಡಿರುವಂತಹ ಇವರು ಮುಂದಿನ ದಿನಗಳಲ್ಲಿ ಇವರ ರಾಜಕೀಯಕ್ಕೆ ಆಗಿ ಮತ್ತೆ ಇವರ ಊರಿನ ಗ್ರಾಮದಿಂದ ಬಂದಿರುವಂತಹ ಇವರ ಗ್ರಾಮಕ್ಕಾಗಿ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಚಾನೆಲ್ ನ ಅಂದ್ರೆ ನಮ್ಮ ವಾಹಿನಿಯ ಪರವಾಗಿ ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ಕರೆಕೊಡ್ತೇವೆ. ಥ್ಯಾಂಕ್ ಯು.